2023-24 ಸಾಲಿನ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಯನ್ನ ವೀಣಾಶ್ರೀ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಸಿಂಧನೂರು ಗೆಳೆಯರ ಬಳಗದ ವತಿಯಿಂದ ಜಂಟಿಯಾಗಿ ನೀಡಲಾಗುತ್ತಿದೆ ಎಂದು ದ್ರಾಕ್ಷಾಯಿಣಿ ಪಾಟೀಲ್ ಹೇಳಿದರು. ಈ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಗೆ ಕುಮಾರಿ ಚೈತ್ರ ಎಂ ದೊಡ್ಡಬಸವರಾಜ್, ಡಾಕ್ಟರ್ ಪ್ರಾರ್ಥನಾ, ಕಸಪ ಮಾಜಿ ಅಧ್ಯಕ್ಷೆ ಸರಸ್ವತಿ ಪಾಟೀಲ್, ಹಿರಿಯ ಉಪನ್ಯಾಸಕರಾದ ಮಧುಮತಿ ದೇಶಪಾಂಡೆ, ರೈತ ಮಹಿಳೆ ದುರ್ಗಮ್ಮ ಗೋಮರ್ಸಿ ಆಯ್ಕೆಗೊಂಡಿದ್ದು, ಫೆಬ್ರವರಿ ತಿಂಗಳಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಅದರ ಪೂರ್ವಭಾವಿಯಾಗಿ ಜನವರಿ 28 ನಗರದ ಶಂಕರ್ ಟ್ರಸ್ಟ್ ಕಾಲೇಜಿನಲ್ಲಿ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸಾವಿತ್ರಿಬಾಯಿ ಫುಲೆಯವರ ಕುರಿತ ಪ್ರಬಂಧ ಸ್ಪರ್ಧೆ ಹಾಗೂ ಮಹಿಳೆಯರಿಗೆ ವಿವಿಧ ಬಗೆಯ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುತ್ತದೆ. ಭಾಗವಹಿಸುವ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ನೋಂದಣಿ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಶಿಕ್ಷಣದಲ್ಲಿ ನಮ್ಮ ಸರಸ್ವತಿ ಪಾಟೀಲ್ ಅವರು, ಆಮೇಲೆ ಸಮಾಜ ಸೇವೆಯಲ್ಲಿ ಚೈತ್ರ ಕುಮಾರ್ ಚೈತ್ರ ಆಮೇಲೆ ಮಧುಮತಿ ದೇಶಪಾಂಡೆ ಅವರು ಶಿಕ್ಷಣದಲ್ಲಿ, ಆಮೇಲೆ ದುರ್ಗಮ್ಮ ಅಂತೇಳಿ ಬಹಳಷ್ಟು ರೈತರಿಗೆ ಒಂದು ಬಹಳಷ್ಟು ತೊಡಗಿದ ಹಿನ್ನೆಲೆಯಲ್ಲಿ ಅವ್ರನ್ನ ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಇನ್ನೊಬ್ಬರದ್ದು ಹೆಸರು ಪ್ರಕಟವಾಗಿಲ್ಲ, ನಾಳೆ ಇಲ್ಲ ನಾಡ್ದ ಆಯ್ಕೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜೆ ರಾಯಪ್ಪ ವಕೀಲರು, ಬಸನಗೌಡ ಮಾಲಿ ಪಾಟೀಲ್, ಸೈಯದ್ ಬಂದೇ ನವಾಜ್, ವಿಜಯಕುಮಾರ್, ವೆಂಕಟೇಶ್ ನಾಯಕ್ ಬೂತಲ್ದಿನ್ನಿ, ವೀರೇಶ್ ಗಡ್ಡಿಮಾಳ್, ಪತ್ರಯ್ಯ ಸ್ವಾಮಿ ಹಿರೇಮಠ ಸೇರಿದಂತೆ ಅನೇಕರು ಇದ್ದರು.